ಗುತ್ತಿಗೆದಾರ ಸಂಘದ ಪದಾಧಿಕಾರಿಗಳು ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಬಲಿಷ್ಠವಾಗಿದ್ದು ಆರೋಪಿಗಳಿಗೆ ಶಿಕ್ಷೆಯಾಗುತ್ತೆ. ಕೋಲಾರದಲ್ಲಿ ತೋಟಗಾರಿಕೆ ಸಚಿವ ಮುನಿರತ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ಗೆ ಗೈರಾದ ಹಿನ್ನೆಲೆಯಲ್ಲಿ ಪೊಲೀಸರು ಬಂಧಿಸಿದ್ದರು. ಕಮಿಷನ್ ಆರೋಪ ಸಾಬೀತು ಮಾಡದಿದ್ದರೆ ಜೈಲು ಶಿಕ್ಷೆ ಖಚಿತ. ಪ್ರಕರಣ ತಾರ್ಕಿಕ ಅಂತ್ಯ ಕಾಣುವವರೆಗೂ ಸುಮ್ಮನಿರಲ್ಲ. ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ವಿರುದ್ಧ ಮುನಿರತ್ನ ಗುಡುಗಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಪಕ್ಷ ಅಂತ ಪ್ರಗತಿ ಪಕ್ಷ. ನಮ್ಮ ಭಾರತ ಪ್ರಜಾಪ್ರಭುತ್ವ ದೇಶ, ಯಾರು ಬೇಕಾದ್ರೂ ಪಕ್ಷ ಕಟ್ಟಬಹುದು, ಅದು ಅವರವರ ಸ್ವಂತ ವಿಷಯ. ನೋಡೋಣ ಮುಂದಿನ ದಿನಗಳಲ್ಲಿ. ಸರ್, ಮತ್ತೆ ಈಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷರನ್ನ ಮತ್ತೆ ಉಪಾಧ್ಯಕ್ಷನೆಲ್ಲ ಅಂದ ಅರೆಸ್ಟ್ ಮಾಡಿದ್ರು ಪೊಲೀಸರು ನಿನ್ನೆ, ಅದ್ರ ಬಗ್ಗೆ ಸರ್? ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆರೋಪ ಒಂದು ವರ್ಷ ಮಾಡಿದೆ, ಕೋರ್ಟ್ಗೆ ದಾಖಲೆ ಕೊಡಕ್ಕೆ ಕೇಳಿದೆ. ದಾಖಲೆ ಕೊಡಬೇಕಲ್ಲ, ಕೋರ್ಟಿಂದ ಸಮನ್ಸ್ ಬಂತು. ಸಮನ್ಸ್ ಬಂದರೂ ದಾಖಲೆ ಕೊಟ್ಟಿಲ್ಲ ಅಂದರೆ ಕೋರ್ಟ್ ವಾರಂಟ್ ಕೊಡ್ತು. ಈಗಾದರೂ ತೊಗೊಂಡೋಗಿ ದಾಖಲೆಗಳು ಕೊಟ್ಟು, ಇಲ್ಲ ದಾಖಲೆ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟ ಆಗುತ್ತೆ. ಮಾನನಷ್ಟು ಮೊಕದ್ದೊಮ್ಮೆ ಅಷ್ಟು ಸುಲಭ ಅಲ್ಲ. ದಾಖಲೆ ಕೊಟ್ಟಿಲ್ಲ ಅಂದರೆ 2 ವರ್ಷ ಶಿಕ್ಷೆಗೆ ಕಾಯಂಆಗುತ್ತೆ, ಅದನ್ನು ಅರ್ಥ ಮಾಡ್ಕೋಬೋದು. ಆರೋಪ ಮಾಡೋದು ಭಾಳ ಸುಲಭ, ಆರೋಪ ಮಾಡಿದ್ಮೇಲೆ ಜೀರ್ಣ ಮಾಡ್ಕೊಳ್ಳೋಕೆ ಶಕ್ತಿ ಇರಬೇಕು. 40% ಯಾರು ಕೇಳಿದ್ದಾರೆ? ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 10,000 ಕೋಟಿ ಎಲ್ಲಿ ಖರ್ಚಾಗಿತ್ತು ಅದನ್ನು ತೋರಿಸ್ಬೇಕು. ತೋರಿಸೋರ್ಗೂ ಬಿಡೋ ಪ್ರಶ್ನೆನೇ ಇಲ್ಲ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.